नमस्कार फ्रेंड्स, वेलकम टू परिमळ किचन। इवत नानु ओंदु होस रेसिपी तगंडु बर्ता इदीनि। अदेनंद्रे अक्की हिट्टिन ताळिपट्टु, ताळिपट्टु अंत नावु अंतीवि, आदरे अदन्न बांड्ली रोटी, एण्णे रोटी, वाडप्पि अंतेल्ल करीतारे। तरकारि सोप्पु एल्ल हाकि ईग नानु ताळिपट्टु माडोदु हेळ्कोड्तीनि। हेंगे नोड्कोळ्ळोण बन्नि, अदक्के पदार्थगळु एनेनु अंत नोड्कोळ्ळोण बन्नि। अक्की हिट्टु, क्यारेट तुरी, ईरुळ्ळि हेच्चिद्दु, तेंगिनकाय तुरी, सबशी सोप्पु, सब्सिगे सोप्पु, हसिमेणसिनकायि, कोत्तंबरि सोप्पु, माडोदक्के एण्णे, रुचिगे तक्कष्टु उप्पु मत्तु जीरिगे मत्तु बिसि माडिद नीरु, बिसि नीरु। मोदलिगे अक्की हिट्टु हाक्कोता इदीनि। क्यारेट तुरी एष्टु बेकारो हाकोबहुदु, अष्टु इष्टु अंत एनिल्ल। ओब्बोब्बरु तरकारी इष्ट पडोरादरे तुंबा हाकंतारे, ओब्बोब्बरु स्वल्प बेकंद्रे स्वल्प हाकंतारे। ईरुळ्ळि सण्णक्के हेच्चिरो ईरुळ्ळि, तेंगिनकाय तुरी नोडि, तेंगिनकाय तुरी हाकिद्रे तुंबा रुचि आगुत्ते, टेस्ट आगुत्ते, अदक्के तेंगिनकाय तुरी। सबक्षि सोप्पु, इदु स्मेल्ले तुंबा चेन्नागिरुत्ते, एल्ल बेंदु कूडिद मेले तुंबा चेन्नागागुत्ते। ಕೊತ್ತಂಬರಿ ಸೊಪ್ಪು ಇದು ಕೂಡ ಅಷ್ಟೇ, ಟೇಸ್ಟಿಗೆ ಇದು ಒಂದು ಕೊತ್ತಂಬರಿ ಸೊಪ್ಪು ಅಂತಾನೂ ಹೇಳಬಹುದು। ಹಸಿಮೆಣಸಿನಕಾಯಿ ನಾನು ಒಂದಿಷ್ಟು ಹಾಕಂತಿದ್ದೀನಿ, ನೀವು ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕಬಹುದು। ಒಬ್ಬೊಬ್ಬರು ಹಸಿಮೆಣಸಿನಕಾಯಿ ತಿನ್ನಲ್ಲ ಅಂತಾರೆ, ಅಂತವರು ಬೇಕಾದ್ರೆ ಒಣಕಾರದ ಪುಡಿ, ಒಣಕಾರ ಒಣ ಮೆಣಸಿನಕಾಯಿ ಮಿಕ್ಸಿಗೆ ಹಾಕೊಂಡು ಹಾಕಬಹುದು। ಇದು ಜೀರಿಗೆ, ಜೀರಿಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ। ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿದ್ದೀನಿ। ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಕ್ಕಿ ಹಿಟ್ಟಿನ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಫಸ್ಟ್ ಮಿಕ್ಸ್ ಮಾಡಾದ ಮೇಲೆ ಬಿಸಿ ನೀರು, ತುಂಬಾ ಬಿಸಿ ಬೇಡ, ಉಗುರು ಬಿಚ್ಚಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದ್ರೆ ರೊಟ್ಟಿ ತಾಳಿಪಟ್ಟು ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಟೇಸ್ಟ್ ಆಗುತ್ತೆ। ಅದಕ್ಕೋಸ್ಕರ ನೀರು ಬಿಸಿ ಮಾಡ್ಕೊಂಡು ಹಾಕಿ ಕೈ ಆಡ್ತೀವಿ, ಕಲಸ್ತೀವಿ। ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಚೆನ್ನ ಕಲ್ತಿದೆ। ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ। ಇದಕ್ಕೆ ಒಂದೇ ಸಲ ತುಂಬಾ ನೀರು ಹಾಕೊಂಡ್ಬಿಡಬಾರದು, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸಬೇಕು, ನೀರು ಆಗಿಬಿಡುತ್ತೆ, ಆಮೇಲೆ ಮತ್ತೆ ಹಿಟ್ಟು ಹಾಕೊಂಡು ಕಲಸ್ಕೊಬೇಕಾಗುತ್ತೆ। ಅಕಸ್ಮಾತ್ ನಿಮಗೆ ಕಲಸಬೇಕಾದ್ರೆ ನೀರು ಜಾಸ್ತಿ ಆದರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬಹುದು, ಏನು ಪರವಾಗಿಲ್ಲ, ವೇಸ್ಟ್ ಏನು ಆಗೋದಿಲ್ಲ। ಫಸ್ಟಿಗೆ ಸ್ವಲ್ಪ ನೋಡಿ ನೋಡಿ ಕಲಸ್ಕೊಂಡ್ಬಿಟ್ರೆ, ತುಂಬ ಗಟ್ಟಿನೂ ಕಲಸ್ಕೊಬಾರ್ದು, ತುಂಬ ನೀರು ಕಲಸ್ಕೊಬಾರ್ದು, ತೊಟ್ಟಕ್ಕೆ ಮಾಡೋಕ್ಕೆ ಬರಬೇಕಲ್ವಾ। ಈ ತಾಳಿಪಿಟ್ಟು ಹಿಟ್ಟನ್ನ ಸರಿಯಾಗಿ ಒಂದು ಸಮ ಪ್ರಮಾಣದಲ್ಲಿ ಕಲಸ್ಕೊಬೇಕಾಗುತ್ತೆ ನಾವು। ನೋಡಿ ಈಗ ಕಲಸಿದ್ದಾಗಿದೆ, ಇದು ಈ ಥರ ಕಲಸ್ಕೋಬೇಕಾಗುತ್ತೆ, ಕಲಸಿದ್ದಾಗಿದೆ ನೋಡಿ। ಈಗ ಈ ಥರ ಉಂಡೆ ಮಾಡ್ಕೊಂಡು ಒಂದೊಂದೇ ಈಗ ನೋಡಿ ಬಾಂಡ್ಲಿಗೆ, ನಾನೀಗ ಒಂದು ಫ್ರೈ ಪ್ಯಾನು, ಬಾಂಡ್ಲಿ ಯಾವುದಾದ್ರು ಒಂದು ತಗೋಬೋದು ನೀವು, ಮನೇಲಿ ಯಾವ್ದು ಇರುತ್ತೋ ಅದು, ಯಾವುದು ಇಲ್ಲ ಅಂತಂದರೆ ಹೆಂಚಿನ ಮೇಲಿಟ್ಟು, ಈಗ ಆಯಿಲ್ ಪೇಪರು, ಒಳಗೆ ಪೇಪರು ಬರುತ್ತಲ್ಲ ಅದರಲ್ಲಾದ್ರೂ ಮಾಡ್ಕೋಬೋದು, ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ। ಆದರೆ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಾಂಡ್ಲಿಲಿ ಮಾಡೋ ತಾಳಿಪಿಟ್ಟು, ಅದಕ್ಕಾಗಿನೇ ನಾನು ತಾಳಿಪಿಟ್ಟು ಇವತ್ತು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ। ಈ ಥರ ಉಂಡೆ ಮಾಡ್ಕೋಬೇಕು, ಹಿಂಗೆ ತೊಟ್ಕೊಂತ ಹೋಗ್ಬೇಕು, ದಪ್ಪನಾರು ತೊಟ್ಕೋಬೋದು, ತೆಳ್ಳಗಾರು ತಟ್ಬೋದು, ನಿಮಗೆ ಹೆಂಗೆ ರುಚಿ ಬೇಕೋ ಆ ಥರ ಮಾಡ್ಕೋಬೋದು ನೀವು ನೋಡಿ। ನೀರು ಹಿಟ್ಟು ಮಾತ್ರ ನೀರು ಮಾಡ್ಕೊಳ್ಳೇಬಾರ್ದು, ತುಂಬ ನೀರಾಗ್ಬಿಟ್ರೆ ಮಾಡೋಕ್ಕೆ ಸರಿಯಾಗಲ್ಲ, ಹಂಗಂತ ಗಟ್ಟಿನೂ ಮಾಡ್ಕೋಬಾರ್ದು, ಸರಿಯಾಗಿ ಸಮ ಪ್ರಮಾಣದಲ್ಲಿ ಕಲಸ್ಕೋಬೇಕು, ಇದು ತುಂಬ ಟೇಸ್ಟ್ ಆಗುತ್ತೆ
ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನನ್ನ ರೆಸಿಪಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಫಸ್ಟ್ ಗೆ ಟ್ರೈ ಮಾಡಿದ್ರೆ ಆಮೇಲೆ ಚೆನ್ನಾಗಿ ಬರುತ್ತೆ ಯಾರು ಬೇಕಾದ್ರೂ ಇದನ್ನ ಟ್ರೈ ಮಾಡಬಹುದು ತುಂಬಾ ಈಜಿ ರೆಸಿಪಿ ಇದು ಮತ್ತೆ ಹೆಲ್ದಿ ಕೂಡ ತರಕಾರಿ ತರಕಾರಿ ಇನ್ನು ಏನು ಬೇಕಾದ್ರೂ ತರಕಾರಿ ಹಾಕಬಹುದು ಅವರೇಕಾಯಿ ಕಾಲದಲ್ಲಿ ಆದ್ರೆ ಹಿಚಕ ಅವರೇಕಾಳು ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಬಹುದು ಇನ್ನು ಏನು ಬೇಕಾದ್ರೂ ಹಾಕಬಹುದು ಇದಕ್ಕೆ ಅಂತ ಏನು ಇದೆ ಹಾಕಬೇಕು ಅದೆ ಹಾಕಬೇಕು ಅಂತ ಏನಿಲ್ಲ ನೋಡಿ ಇಲ್ಲೊಂದು ಗುಂಡಿ ಮಾಡ್ತೀನಿ ನಾನು ಎಣ್ಣೆ ಎಲ್ಲ ಒಳಗೋಗಕ್ಕೆ ತುಂಬಾ ಏನು ಎಣ್ಣೆ ಹಾಕಲ್ಲ ತಟಬೇಕಾದ್ರೆ ಎಷ್ಟು ಆಗಿರುತ್ತೆ ಅಷ್ಟು ಆಮೇಲೆ ಒಂದು ಸ್ವಲ್ಪ ಅಷ್ಟೇ ಹಾಕೋದು ಈಗ ದುಂಡು ಮಾಡ್ಕೋಬೇಕು ನೋಡಿ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಬರುತ್ತೆ ದಪ್ಪ ಬೇಕಾದ್ರೆ ದಪ್ಪ ಬರುತ್ತೆ ನಿಮಗೆ ಹೆಂಗೆ ಇಷ್ಟನೋ ನೀವು ಹಂಗೆ ಮಾಡ್ಕೋಬೋದು ಇವಾಗ ಗ್ಯಾಸ್ ಮೇಲೆ ಇಡೋಣ ನೋಡಿ ಸ್ವಲ್ಪ ತುಂಬಾ ಉರಿ ಇಟ್ಕೋಬಾರದು ತುಂಬಾ ಉರಿ ಇಟ್ಕೊಂಡ್ರೆ ಒಂದ್ ಕಡೆ ಕಪ್ಪ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಫ್ಲೇಮ್ ಜಾಸ್ತಿ ಕಮ್ಮಿ ಮಾಡ್ಕೊಂತ ಇದನ್ನ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ಇದು ಈಗ ನೋಡಿ ರುಚಿ ರುಚಿಯಾದ ಗರಿಗರಿಯಾದ ಮೆತ್ತಗೆ ಎಲ್ಲಾ ತರನು ಇರುತ್ತೆ ಇದು ಇದರ ಸ್ಪೆಷಲ್ ಏನ್ ಗೊತ್ತಾ ಬಾಂಡ್ಲಿ ತಾಳಿಪಿಟ್ಟು ಅಂತಂದ್ರೆ ಮೇಲೆಲ್ಲ ಮೆತ್ತಗಿರುತ್ತೆ ಕೆಳಗೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಎಲ್ಲರೂ ತಿನ್ಬೋದು ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಆಮೇಲೆ ಇದಕ್ಕೆ ಉಪ್ಪು ಹುಳಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಸೈಡ್ಸಿನ ಅವಶ್ಯಕತೆನೆ ಇರಲ್ಲ ಈಗ ಚಟ್ನಿ ಪುಡಿ ಮೊಸರು ತುಪ್ಪ ಖಾರದ ಚಟ್ನಿ ಮೆಂತೆ ಹಿಂಡಿ ಕಾಯಿ ಚಟ್ನಿ ಏನ್ ಬೇಕಾದ್ರೆ ಹಾಕೊಂಡು ತಿನ್ಬೋದು ಏನೂ ಬೇಡ ಅಂತಂದ್ರೆ ಹಂಗೇನಾದ್ರು ತಿನ್ಬೋದು ತುಪ್ಪ ನೆಂಚ್ಕೊಂಡು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ನೀಟಾಗಿ ಬಂತು ನೋಡಿ 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 ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಕಡೆನು ಹಿಂದೆ ಮುಂದೆ ಬಿಸಿ ಬಿಸಿ ಇದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಈ ರೆಸಿಪಿ ರೆಡಿಯಾಗಿದೆ ತಾಳಿಪಟ್ಟು ರೆಡಿಯಾಗಿದೆ ಇದಕ್ಕೆ ನಾನು ಶೇಂಗಾ ಚಟ್ನಿ ಪುಡಿ ಶೇಂಗಾ ಬೀಜ ಚಟ್ನಿ ಪುಡಿ ಆಮೇಲೆ ಕರ್ಬೇವಿನ ಸೊಪ್ಪು ಕೊಬ್ಬರಿ ಹಾಕಿ ಚಟ್ನಿ ಪುಡಿ ಮೆಂತೆ ಹಿಂಡಿ ಮೊಸರು ಬೆಣ್ಣೆ ಸೌತೆಕಾಯಿ ಎಲ್ಲ ಇಟ್ಟಿದ್ದೀನಿ ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು ರುಚಿಯಾಗಿರುತ್ತೆ ಹಂಗೇನಾದ್ರು ತಿನ್ಬೋದು ಯಾಕೆಂದ್ರೆ ಇದರಲ್ಲಿ ಖಾರ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಲೈಕು ಶೇರ್ ಮಾಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಬಾಯ್ ಥ್ಯಾಂಕ್ ಯು